ಹಲೋ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ಮಾಹಿತಿ ಚಾನಲ್ಗೆ ಸ್ವಾಗತ ಗೆಳೆಯರೇ ಇದೀಗ ಜನಸಾಮಾನ್ಯರಿಗೆ ಶಾಕ್ ಮೇಲೆ ಶಾಕ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಪೆಟ್ರೋಲ್ ಬೆಲೆ ಆಗಿರ್ಬೋದು ಗ್ಯಾಸ್ ಸಿಲಿಂಡರ್ ಬೆಲೆ ಆಗಿರ್ಬೋದು ಈರುಳ್ಳಿ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ ಗೆಳೆಯರೇ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಅದೇ ರೀತಿ ನೀವು ನಮ್ಮ ಚಾನಲ್ಗೆ ಇನ್ನೂ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುತ್ತಿರೋ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಇದ್ರೆ ಅದನ್ನ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಒತ್ತಿ ನಂತರ ಇಲ್ಲಿ ಆಲ್ ಬಟನ್ ಬರುತ್ತೆ ನೋಡಿ ಅದನ್ನ ದಯವಿಟ್ಟು ಕ್ಲಿಕ್ ಮಾಡಿ ಇದರಿಂದ ನಾವು ಹಾಕೋ ಎಲ್ಲ ವಿಡಿಯೋಸ್ ಗಳು ಡೈರೆಕ್ಟ್ ಆಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ನೋಡಬಹುದು ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಗೆಳೆಯರೆ ಮತ್ತು ನಿಮ್ಮ ಲೈಕ್ ಇಂದ್ರೆ ನಮಗೆ ಒಂದು ಬೆಂಬಲ ಸಿಗುತ್ತೆ ಅದೇ ರೀತಿ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಈಗ ದುಬಾರಿ ದುನಿಯಾ ಆಗ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಗೆಳೆಯರೆ ಮನೆಗೆ ಬಳಸುತ್ತಿರೋ ಗ್ಯಾಸ್ ಸಿಲಿಂಡರ್ ಬೆಲೆ ಮತ್ತೆ ಇಪ್ಪತ್ತೈದು ರೂಪಾಯಿ ಏರಿಕೆ ಏನಪ್ಪ ಇಪ್ಪತ್ತೈದು ರೂಪಾಯಿ ಅಂದ್ರೆ ಅಷ್ಟೇ ಅಂತ ನೀವು ಕೇಳಬಹುದು ಗೆಳೆರೆ ಫೆಬ್ರವರಿ ತಿಂಗಳಲ್ಲಿ ಒಂದು ರೂಪಾಯಷ್ಟು ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆಯಾಗಿದೆ ಮನೆಗೆ ಬಳಸುವ ಎಲ್ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಫೆಬ್ರವರಿ ತಿಂಗಳಲ್ಲಿ ಒಂದು ರೂಪಾಯಿ ಏರಿಕೆಯಾಗಿದ್ದರೆ ಡಿಸೆಂಬರ್ ಬಳಿಕ ಏರಿಕೆಯಾಗಿದೆ ನೂರು ಆರುನೂರ ಐವತ್ತು ರೂಪಾಯಿ ಇದ್ದ ಗ್ಯಾಸ್ ಸಿಲಿಂಡರ್ ಬೆಲೆ ಇದೀಗ ಎಂಟು ರೂಪಾಯಿ ಆಗಿರುವುದು ಶಾಕಿಂಗ್ ಸುದ್ದಿ ತೈಲ ದರ ಏರಿಕೆಯಿಂದ ಕಂಗೆಟ್ಟಿದ್ದಾರೆ ಜನರು ಇದೀಗ ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರ ಮತ್ತು ತೈಲ ಕಂಪನಿಗಳು ಮತ್ತೊಂದು ಎಲ್ ಪಿ ಜಿ ಸಿಲಿಂಡರ್ ಶಾಕ್ ಕೊಟ್ಟಿದ್ದಾರೆ ಗುರುವಾರದಿಂದ ಜಾರಿಗೆ ಬರುವಂತೆ ಫೆಬ್ರವರಿ ಇಪ್ಪತ್ತೈದರಿಂದ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ತೂಕದ ಗ್ರಹ ಬಳಕೆಯ ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನು ಇಪ್ಪತ್ತೈದು ರೂಪಾಯಿ ಹೆಚ್ಚಳ ಮಾಡಿ ಇದೀಗ ಕರ್ನಾಟಕದಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಎಂಟುನೂರು ರೂಪಾಯಿಗೆ ಬಂದು ನಿಂತಿದೆ ಮನೆಗೆ ಬಳಸುವ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಬರೋಬ್ಬರಿ ಎಂಟುನೂರು ರೂಪಾಯಿ ಗಡಿಗೆ ಬಂದು ನಿಂತಿದೆ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಗೆಳೆಯರೆ ಇದು ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಫ್ರೆಂಡ್ಸ್ ನಿಮ್ಮ ಪ್ರಕಾರ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟಾಗಬೇಕು ಅದನ್ನು ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ ಇಂದ್ರ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಫೀಡ್ಬ್ಯಾಕ್ ಸಿಗುತ್ತೆ ನಮ್ಮ ಪ್ರಕಾರ ಆರುನೂರು ಆರುನೂರ ಐವತ್ತು ಈ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಇಷ್ಟಿರಬೇಕು ಇದೀಗ ಎಂಟುನೂರು ರೂಪಾಯಿ ಆಗಿದೆ ಗೆಳೆಯರಿ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಬನ್ನಿ ಗೆಳೆಯರಿ ಎರಡನೇ ಒಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ ಹೌದು ಫ್ರೆಂಡ್ಸ್ ಇದೀಗ ಕರ್ನಾಟಕದಲ್ಲಿ ತೊಂಬತ್ನಾಲ್ಕು ರೂಪಾಯಿ ಗಡಿ ದಾಟಿದೆ ಪೆಟ್ರೋಲ್ ಬೆಲೆ ಇದು ಕೂಡ ಜನಸಾಮಾನ್ಯರಿಗೆ ಮತ್ತೊಂದು ಶಾಕ್ ಅಂತ ಹೇಳಬಹುದು ಇದೀಗ ಕರ್ನಾಟಕದಲ್ಲಿ ತೊಂಬತ್ನಾಲ್ಕು ರೂಪಾಯಿ ಗಡಿ ದಾಟಿದ್ರೆ ರಾಜಸ್ಥಾನದಲ್ಲಿ ಒಂದೂರು ರೂಪಾಯಿ ಗಡಿ ದಾಟಿದೆ ಪೆಟ್ರೋಲ್ ಬೆಲೆ ಮಧ್ಯಪ್ರದೇಶದಲ್ಲೂ ಕೂಡ ತೊಂಬತ್ತೊಂಬತ್ತು ರೂಪಾಯಿಗೆ ಬಂದು ನಿಂತಿದೆ ನಮ್ಮ ಭಾರತದ ಕೆಲವು ಒಂದು ರಾಜ್ಯಗಳಲ್ಲಿ ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಬೆಲೆರ ಗಡಿಯತ್ತ ಸಾಗುತ್ತಿರುವುದು ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳಬಹುದು ಇದು ಒಂದು ದೊಡ್ಡ ಸುದ್ದಿ ಆಗಿದೆ ಮತ್ತು ಅದೇ ರೀತಿ ಫೆಬ್ರವರಿ ಇಪ್ಪತ್ತಾರರಂದು ಭಾರತ್ ಬಂದ್ ಕೂಡ ಕರೆಯಲಾಗಿತ್ತು ಭಾರತ್ ಬಂದ್ ಎದಕ್ ಮಾಡಿದ್ರೆ ಅಂದ್ರೆ ಜಿಎಸ್ಟಿಗೋಸ್ಕರ ಜಿ ಎಸ್ಟಿಯಲ್ಲಿರುವ ಲೋಪಗಳನ್ನ ಸರಿಪಡಿಸಬೇಕು ಮತ್ತು ಜಿಎಸ್ಟಿಯನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಜೊತೆಗೆ ಏರುತ್ತಿರುವ ಡೀಸೆಲ್ ಬೆಲೆಯನ್ನ ಇಳಿಕೆ ಮಾಡಬೇಕೆಂದು ಲಾರಿ ಚಾಲಕರು ಮುಷ್ಕರವನ್ನು ಕೂಡ ಹಾಕಿದ್ದರು ಗೆಳೆಯರಿ ಇದು ಕೂಡ ಒಂದು ಮುಖ್ಯವಾದ ಬ್ರೇಕಿಂಗ್ ನ್ಯೂಸ್ ಆಗಿತ್ತು ಫ್ರೆಂಡ್ಸ್ ಆದ್ರೆ ಕೇಂದ್ರ ಸರ್ಕಾರ ಇನ್ನೂ ಕೂಡ ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡೋದರ ಬಗ್ಗೆ ಮಾತನಾಡ್ತಾ ಇಲ್ಲ ಮತ್ತು ಇದರಲ್ಲರ ನಡುವೆ ಮಹಿಳೆಯರಿಗೆ ಮತ್ತು ಆಭರಣ ಪ್ರಿಯರಿಗೆ ಒಂದು ಸಿಹಿ ಸುದ್ದಿ ಏನಂತ ಹೇಳೋದಾದ್ರೆ ಆಭರಣ ಚಿನ್ನ ಪ್ರಿಯರಿಗೆ ಒಂದು ಸಿಹಿ ಸುದ್ದಿ ಏನಂದ್ರೆ ನಲವತ್ ಮೂರು ಸಾವಿರದ ಐದ್ನೂರು ರೂಪಾಯಿಗೆ ಬಂದು ನಿಂತಿದೆ ಆಭರಣ ಚಿನ್ನ ಮತ್ತು ನಲವತ್ ಏಳು ಸಾವಿರದ ಐದ್ನೂರು ರೂಪಾಯಿಗೆ ಬಂದು ನಿಂತಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹೌದು ಗೆಳೆಯರೆ ಇದೀಗ ಒಂದು ಗ್ರಾಮ್ ನಾಲ್ಕು ಸಾವಿರದ ಮುನ್ನೂರ ನಲವತ್ತು ರೂಪಾಯಿ ಆಭರಣ ಅಂದ್ರೆ ಇಪ್ಪತ್ತೆರಡು ಕ್ಯಾರೆಟ್ ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತಂದ್ರೆ ನಾಲ್ಕು ಸಾವಿರದ ಐದ್ನೂರು ರೂಪಾಯಿ ಹಿಡಬೇಕಾಗುತ್ತೆ ಅಂದ್ರೆ ಬರೋಬ್ಬರಿ ಒಂದು ಹತ್ತು ಗ್ರಾಮ್ ಚಿನ್ನಕ್ಕೆ ಬರೋಬ್ಬರಿ ನಲವತ್ ಮೂರು ಸಾವಿರದ ಐದ್ನೂರು ಅಥವಾ ನಲ್ವತ್ನಾಲ್ಕು ಸಾವಿರ ರೂಪಾಯಿವರೆಗೂ ಮಾರಾಟ ಮಾಡಲಾಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಒಂದು ಕೆಜಿ ಜಿ ಬೆಳ್ಳಿ ಬೆಲೆ ಬರೋಬ್ಬರಿ ಎಪ್ಪತ್ತು ಸಾವಿರದ ಆರುನೂರು ರೂಪಾಯಿ ಆಗಿರೋದು ಶಾಕಿಂಗ್ ಸುದ್ದಿ ಎಪ್ಪತ್ತು ಸಾವಿರ ರೂಪಾಯಿ ಇತ್ತು ಆದರೆ ಆರುನೂರು ರೂಪಾಯಿ ಏರಿಕೆಯಾಗಿದೆ ಫೆಬ್ರವರಿ ಇಪ್ಪತ್ತಾರರವರೆಗೂ ಈ ಒಂದು ಮಾಹಿತಿ ಬಂದಿದೆ ಗೆಳೆಯರೆ ಮತ್ತು ಆಭರಣ ಚಿನ್ನ ಕಡಿಮೆ ಆಗ್ತಾ ಇದೆ ದಿನೇ ದಿನೇ ಬಂಗಾರದ ಬೆಲೆ ಕಡಿಮೆ ಆಗ್ತಾ ಇದೆ ಕೆಲವು ಕಡೆಗೆ ದಿನಸಿ ವಸ್ತುಗಳ ಬೆಲೆ ಏರಿಕೆ ಆಗ್ತಾಯಿದೆ ತೈಲ ಬೆಲೆ ಗ್ಯಾಸ್ ಸಿಲಿಂಡರ್ ಬೆಲೆ ಆಗಿರ್ಬೋದು ಈರುಳ್ಳಿ ಬೆಲೆ ಕೂಡ ಏರಿಕೆ ಆಗಿದೆ ಗೆಳೆಯರೆ ಹೌದು ಇದೀಗ ಒಂದು ಕೆ ಜಿಗೆ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇದೆ ಒಂದು ಕೆ ಜಿ ಈರುಳ್ಳಿ ಬೆಲೆ ಮತ್ತು ಅದೇ ರೀತಿ ಲಾಕ್ಡೌನ್ ಬಳಿಕ ತರಕಾರಿಗಳ ಬೆಲೆಯಲ್ಲೂ ಕೂಡ ಏರಿಕೆ ಆಗಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿದ್ದರಿಂದ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಕೂಡ ಹೆಚ್ಚಳವಾಗುತ್ತೆ ಅಂದರೆ ಎಲ್ಲಾ ರೀತಿ ಒಂದು ಗೂಡ್ಸ್ ಒಂದು ವಾಹನಗಳ ಖರೀದಿ ಆಗಿರ್ಬೋದು ವಾಹನಗಳು ಚಲಾವಣೆ ಎಲ್ಲವೂ ಕೂಡ ಕಾಸ್ಟ್ಲಿ ಆಗಿರೋದ್ರಿಂದ ಏರಿಕೆ ಕೂಡ ಬೆಲೆಯಲ್ಲಿ ಆಗುತ್ತೆ ಇವತ್ತಿಗೆ ಆಗಿತ್ತು ಫ್ರೆಂಡ್ಸ್ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟಲ್ಲಿ ಸೂಪರ್ ವಿಡಿಯೋ ಅಂತ ನಮಗೆ ಕಮೆಂಟ್ ಮಾಡಿ ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನ್ ಒತ್ತಿ ಆಲ್ ಬಟನ್ ಬರುತ್ತೆ ನೋಡಿ ಅದನ್ನು ಕೂಡ ಮರೆಯದೆ ನೀವು ಕ್ಲಿಕ್ ಮಾಡಿ ಇದರಿಂದ ನಾವು ಹಾಕೋ ಎಲ್ಲ ವೀಡಿಯೋಗಳು ನಿಮಗೆ ಸಿಗುತ್ತೆ ಮತ್ತು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಕೂಡ ನೋಡಿ